नमस्ते मुद्दु विद्यार्थिगळे इल्लोंदु प्रश्न इदे गमनिसि नम्म राष्ट्रगीतेयल्लिरुव सालुगळ संख्ये एष्टु अंद्रे नम्म राष्ट्रगीते एष्टु सालुगळन्न ओळगोंडैति अन्नंग आप्शन ए 12 आप्शन बि 13 आप्शन सि 14 आप्शन डि 15 ಅದಂತ ಉತ್ತರ ಯಾವುದು ಅಂದ್ರ ಬಿ ಅಂದ್ರ 13 ಸಾಲುಗಳಿಂದ ನಮ್ಮ ರಾಷ್ಟ್ರಗೀತೆ ರಚನೆಯಾಗಿತಿ ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತ ರವೀಂದ್ರನಾಥ್ ಠಾಗೂರ್ ಅವರು ಏನು ಮಾಡ್ತಾರಪ್ಪ ಅಂದ್ರ 1911 ಡಿಸೆಂಬರ್ 11 ಅಂದ್ರ ರಾಷ್ಟ್ರಗೀತೆನ ಏನು ಮಾಡ್ತಾರಪ್ಪ ಅಂದ್ರ ರಚನೆ ಮಾಡ್ತಾರ ಈ ರಾಷ್ಟ್ರಗೀತೆನ ಮೊಟ್ಟ ಮೊದಲ ಬಾರಿಗೆ 1911 ಡಿಸೆಂಬರ್ 28 ಏನಪ್ಪ ಅಂದ್ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಹಾಡಲಾಯಿತು ಈ ರಾಷ್ಟ್ರಗೀತೆಗೆ ರಾಗ ಸಂಯೋಜನೆ ಅಂತಕಂತದು ಅಥವಾ ಸ್ವರ ಸಂಯೋಜನೆ ಅಂತಕಂತ ಮಾಡಿರತಕ್ಕಂತವರು ಯಾರು ಅಂದ್ರ ರಾಮ್ ಸಿಂಗ್ ಠಾಕೂರ್ ಅಂತಕಂತ ಒಬ್ಬ ವ್ಯಕ್ತಿ ಜೊತೆಗೆ ಜನವರಿ 24 1950 ರಂದು ಏನಪ್ಪ ಅಂದ್ರ ಕೇಂದ್ರ ಸರ್ಕಾರ ಈ ಗೀತೆಯನ್ನ ರಾಷ್ಟ್ರೀಯ ಗೀತೆಯನ್ನಾಗಿ ಏನು ಮಾಡ್ತೈತೆಪ್ಪ ಅಂದ್ರ ಅದನ್ನ ಸ್ವೀಕಾರ ಮಾಡ್ತೈತಿ ಈ ರಾಷ್ಟ್ರಗೀತೆಯನ್ನ 52 ಸೆಕೆಂಡ್ಗಳಲ್ಲಿ ಏನಪ್ಪ ಅಂದ್ರೆ ಹಾಡಿ ಮುಗಿಸಬೇಕು ಅಂತಕಂತ ಒಂದು ನಿಯಮ ಐತಿ ಇನ್ನ ಕೆಲವೊಂದು ವಿಶೇಷವಾದಂತ ಸನ್ನಿವೇಶಗಳೊಳಗೆ ಏನಪ್ಪ ಅಂದ್ರೆ 20 ಸೆಕೆಂಡ್ಗಳಲ್ಲಿ ಏನಪ್ಪ ಅಂದ್ರೆ ಈ ರಾಷ್ಟ್ರಗೀತೆಯನ್ನ ಹಾಡಲಾಗುತ್ತೈತಿ ಇನ್ನ ಈ ರಾಷ್ಟ್ರಗೀತೆ ಒಳಗಡೆ ಏನಪ್ಪ ಅಂದ್ರೆ ಮೂರು ನದಿಗಳ ಹೆಸರು ಏನಪ್ಪ ಅಂದ್ರೆ ಮೆನ್ಷನ್ ಮಾಡಲಾಗಿತ್ತು ಒಂದು ಸಿಂಧು ನದಿ ಅಂತಕಂತದು ಇನ್ನೊಂದು ಗಂಗಾ ನದಿ ಅಂತಕಂತದು ಮತ್ತೊಂದ್ರ ಯಮುನಾ ನದಿ ಅಂತಕಂತದು ಈ ರಾಷ್ಟ್ರಗೀತೆಗೆ ಇಂಗ್ಲಿಷ್ ನಲ್ಲಿ ಏನಪ್ಪ ಅಂದ್ರೆ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಕರೀತಾರೆ ಬಂಗಾಳಿ ಭಾಷೆಯಲ್ಲಿ ಬ್ರಹ್ಮೋ ಮಂತ್ರದ ಮೊದಲ 5 ಪ್ಯಾರಾಗಳನ್ನು ಏನಪ್ಪ ಅಂದ್ರೆ ನಾವು ಇವತ್ತು ರಾಷ್ಟ್ರಗೀತೆಯನ್ನ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಹಾಡ್ತಾ ಇದ್ದೀವಿ ಇನ್ನ ರಾಷ್ಟ್ರಗೀತೆಯನ್ನ ಹಾಡಕ್ಕೆ ಕೆಲವೊಂದು ನಿಯಮಗಳಿದಾವೆ ಪ್ರತಿಯೊಬ್ಬ ಭಾರತೀಯನು ಎದ್ದು ನಿಂತು ಭಾರತ ಮಾತೆಗೆ ವಂದಿಸಬೇಕು ಅಂತಕಂತದು ಇನ್ನ ಈ ರಾಷ್ಟ್ರಗೀತೆಯನ್ನ ಹಾಡುವಾಗ ಯಾರಾದರೂ ಇದು ಕಡ್ಡಿ ಅದು ಕಾನೂನು ಚೌಕಟ್ಟಿನ ಅಂದ್ರೆ ಶಿಕ್ಷಾರ್ಹ ಅಪರಾಧ ಆಗ್ತೈತಿ ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ನಾನು ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ ರಾಷ್ಟ್ರಗೀತೆಯನ್ನ ನಮಗೆ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಠಾಗೋರ್ ಅವರು ಈ ರವೀಂದ್ರನಾಥ್ ಠಾಗೋರ್ ಅವ್ರು ಏನಪ್ಪ ಅಂದ್ರೆ ಇನ್ನೊಂದು ದೇಶಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಗೀತೆಯನ್ನ ಬರೀತಾರ ಜೊತೆಗೆ ಆ ದೇಶ ಯಾವುದು ಮತ್ತು ಆ ರಾಷ್ಟ್ರ ಇನ್ನೊಂದು ದೇಶಕ್ಕೆ ಬರೆದಿರ್ತಕ್ಕಂಥ ರಾಷ್ಟ್ರಗೀತೆ ಯಾವುದು ಅಂತಕ್ಕಂಥ ಏನಪ್ಪ ನೀವು ಸರಿಯಾಗಿ ನನಗೆ ಕಮೆಂಟ್ ಅಲ್ಲಿ ಏನ್ ಮಾಡಕ್ಕಪ್ಪ ಅಂದ್ರೆ ತಿಳಿಸಬೇಕು ಇನ್ನ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪ ಅಂದ್ರೆ ನಮ್ಮ ಊರು ನಮ್ಮ ಹೆಮ್ಮೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪ ಅಂದ್ರೆ ಬೆಲ್ ಬಟನ್ ಒತ್ತು ಮುಖಾಂತರಪ್ಪ ಅಂದ್ರೆ ಸದಾ ನೋಟಿಫೈ ಆಗಿರಿ ಮತ್ತೆ ಸಿಗೋಣ ಧನ್ಯವಾದಗಳು